ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನಕ್ಕೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಭೇಟಿ ನೀಡಿ ದೇವರ ದರ್ಶನ ಪಡೆದು ಪೂಜೆ ಸಲ್ಲಿಸಿದರು. ದೇವಸ್ಥಾನದ ಹಿರಿಯ ಅರ್ಚಕ ನಾರ್ಸಿ ನರಸಿಂಹಾಡಿಗ ಅವರು ದೇಗುಲದ ವತಿಯಿಂದ ಡಿಕೆಶಿ ಅವರನ್ನು ಗೌರವಿಸಿದರು. ಕಾರ್ಯನಿರ್ವಹಣಾಧಿಕಾರಿ ಎಸ್ಪಿಬಿ ಮಹೇಶ್ ಈ ವೇಳೆ ಜೊತೆಗಿದ್ದರು. ಇದೇ ವೇಳೆ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಡಿಕೆಶಿ ಅವರು, ಕಷ್ಟದ ದಿನಗಳಲ್ಲಿ ಕಾರ್ಯಕರ್ತರು ನನ್ನ ಬಗ್ಗೆ ದೇವಿಯಲ್ಲಿ ಪ್ರಾರ್ಥಿಸಿಕೊಂಡಿದ್ದಾರೆ. ಇಂದು ತಾಯಿಯ ಸನ್ನಿಧಾನಕ್ಕೆ ಬಂದಿದ್ದೇನೆ, ಮನಸ್ಸಿಗೆ ಸಂತೋಷವಾಗಿದೆ. ಮುಂದಿನ ದಿನಗಳಲ್ಲಿ ಕುಟುಂಬ ಸಮೇತನಾಗಿ ಬಂದು ತಾಯಿಯ ದರ್ಶನ ಪಡೆಯುತ್ತೇನೆ ಅಂತ ಹೇಳಿದರು. ದೇವಿಗೆ ಪೂಜೆ ಮಾಡಿಸಿ ಕಷ್ಟದಲ್ಲಿದ್ದಾಗ ನನಗೆ ಒಳ್ಳೇದಾಗಬೇಕು ಅಂತ ಹೇಳಿ ಎಲ್ಲ ಪ್ರಾರ್ಥನೆ ನಮ್ಮ ಮುಖಂಡರೆಲ್ಲ ಮಾಡಿದ್ದಾರೆ. ಹಂಗೆ ನಿನ್ನೆ ಸಾಯಂಕಾಲ ಗಮನಶಿಲೆಗೆ ಕರ್ಕೊಂಡೋಗಿ ದುರ್ಗಾ ಪರಮೇಶ್ವರಿ ದೇವಿ ಸನ್ನಿಧಿಯಲ್ಲಿ ಎಲ್ಲ ಇದನ್ನು ಪೂಜೆ ಎಲ್ಲ ಕೂಡ ಮಾಡಿದ್ದಾರೆ. ಇವತ್ತು ಕೂಡ ಇಲ್ಲೂ ಕೂಡ ನಾನು ಮತ್ತೆ ಬರ್ತೇನೆ. ಈ ವೇಳೆ ಮಾಜಿ ಸಚಿವ ವಿನಯ್ ಕುಮಾರ್ ಸುರಕ್ಕೆ, ಮಾಜಿ ಶಾಸಕರಾದ ಕೆ ಗೋಪಾಲ ಪೂಜಾರಿ, ಜೆಡಿ ನಾಯಕ್ ಯುಆರ್ ಸಭಾಪತಿ, ಉದ್ಯಮಿ ಯು ಬಿ ಶೆಟ್ಟಿ, ರಾಜ್ಯ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಪುಷ್ಪಾ ಅಮರನಾಥ್, ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ವಿಶ್ವಾಸ್ ಅಮೀನ್, ದಿನೇಶ್ ಪುತ್ರನ್ ಉಡುಪಿ, ರಾಜು ಎಸ್ ಪೂಜಾರಿ, ಪ್ರದೀಪ್ ಕುಮಾರ್ ಶೆಟ್ಟಿ ಸಾಥ್ ನೀಡಿದರು.